ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಪೇರಳೆ ಎಲೆಯ ಟೀ ರೆಸಿಪಿ ನಿಮ್ಗೆ ಕೂಡ ತಿಳಿಸ್ಕೊಡಕ್ಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದು ಹೇಗ್ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡ್ ಬರೋಣ. ಟೀ ಮಾಡೋಕ್ಕಿಂತ ಮುಂಚೆ ನಮಗೆ ಪೇರಳೆ ಎಲೆಯ ಬೆನಿಫಿಟ್ ಅನ್ನು ತಿಳ್ಕೊಂಡ್ ಬರೋಣ. ಅದು ತಿಳಿದ್ರೆ ಮಾತ್ರ ನಮಗೆ ಟೀ ಮಾಡೋಕೆ ಅದು ಕುಡಿಯೋಕೆ ಉತ್ಸಾಹ ಬರೋದಷ್ಟೇ. ಪೇರಳೆ ಎಲೆಯ ಟೀಯನ್ನು ನಿತ್ಯನೂ ಕುಡಿತಾ ಬಂದ್ರೆ ಅತಿಸಾರ, ಹೊಟ್ಟೆ ನೋವೆಲ್ಲ ಕಮ್ಮಿ ಆಗುತ್ತೆ. ಹೊಟ್ಟೆಯಲ್ಲಿ, ಲಿವರ್ ಅಲ್ಲಿ ಉರಿ ಇರೋದಿದ್ರೆ ಅದು ಕೂಡ ಇದರಿಂದ ಹೋಗುತ್ತೆ. ಹೊಟ್ಟೆಯಲ್ಲಿರುವ ಬ್ಯಾಕ್ಟೀರಿಯಾವನ್ನೆಲ್ಲ ಇದು ನಾಶಪಡಿಸುತ್ತೆ. ಇದರ ಟೀ ನಿತ್ಯ ಕುಡಿತಾ ಬಂದ್ರೆ ತೂಕ ಇಳಿಸಲು ಸಹಾಯ ಮಾಡುತ್ತೆ. ಇದು ಈ ಎಲೆಯ ಟೀಯನ್ನು ನಾವು 8 ವಾರಗಳ ಕಾಲ ಬಿಡದೆ ಕುಡಿತಾ ಬಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತಗ್ಗಿಸಿ ನಮ್ಮ ಆರೋಗ್ಯವನ್ನು ಸುಧಾರಿಸುತ್ತೆ. ಕ್ಯಾನ್ಸರ್ ವಿರುದ್ಧ ಹೋರಾಡೋಕ್ಕೆ ಕೂಡ ಈ ಟೀ ಬಹಳ ಉತ್ತಮ. ಶುಗರ್ ನಿಯಂತ್ರಣಕ್ಕೆ ಬರುತ್ತೆ. ಪೇರಳೆಯ ಎಳೆ ಚಿಗುರನ್ನು ನಾವು ಬಾಯಿಗೆ ಹಾಕಿ ಜಗಿದ್ರೆ ಬಾಯಿ ಹುಣ್ಣಿನ ಸಮಸ್ಯೆ ಕೂಡ ಗುಣ ಆಗುತ್ತೆ. ಪೇರಳೆ ಎಲೆಯಲ್ಲಿ ಜಾಸ್ತಿ ವಿಟಮಿನ್ ಸಿ ಮತ್ತು ಕಬ್ಬಿಣಾಂಶ ಇರೋದರಿಂದ ಇದು ಶೀತ, ಕೆಮ್ಮು ಎಲ್ಲ ನಿವಾರಿಸುತ್ತೆ. ಶ್ವಾಸಕೋಶದ ಸೋಂಕನ್ನು ಕೂಡ ಇದು ನಿವಾರಿಸುತ್ತೆ. ನಿದ್ದೆ ಸರಿ ಬಾರದವರಿದ್ರೆ ಮಲಗೋಕ್ಕಿಂತ ಮುಂಚೆ ಇದರ ಟೀಯನ್ನು ಕುಡಿದ್ರೆ ಗಾಢವಾದ ನಿದ್ರೆ ಕೂಡ ಬರುತ್ತೆ. ಈ ಟೀ ನಿತ್ಯ ಕುಡಿತಾ ಬಂದರೆ ನರಗಳನ್ನು ಶಾಂತಿಗೊಳಿಸುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತೆ, ಹೃದಯದ ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸುತ್ತೆ, ಕೋಪವನ್ನು ತಗ್ಗಿಸುತ್ತೆ, ನರವನ್ನು ನಿರಾಳವಾಗಿರಿಸುತ್ತೆ. ಮೊದಲನೇದಾಗಿ ನಾವು ಎಳೆಯದಾದ ಪೇರಳೆಯ ಕುಡಿಯನ್ನು ತಗೊಳ್ಳೋಣ. ನೋಡಿ, ಈ ಥರದ 2 ಕೊಡಿ ಇದ್ದರೆ ಸಾಕು, 4 ಜನರಿಗೆ ಟೀ ಮಾಡೋಕ್ಕೆ ಧಾರಾಳ ಸಾಕು. ನೋಡಿ, ಇನ್ನಿದನ್ನು ಚೆನ್ನಾಗಿ ನೀರಿನಿಂದ ತೊಳ್ಕೊಳ್ಳೋಣ. ಎಲೆಯ ಅಡಿಯಲ್ಲೆಲ್ಲ ಬಿಳಿಯದಾಗಿ ಏನಾದರೂ ಇದ್ದರೆ ಅದನ್ನು ಚೆನ್ನಾಗಿ ತೊಳಿಬೇಕು. ಇನ್ನೊಂದು ಟೀ ಪ್ಯಾನ್ ತಗೊಳ್ಳೋಣ. ಅದಕ್ಕೆ ಬೇಕಷ್ಟು, ನಿಮಗೆ ಟೀ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ. ನಾನಿಲ್ಲಿ 2 ಗ್ಲಾಸ್ ನೀರು ಹಾಕಿದ್ದೇನೆ. ಇನ್ನು ಈ ಎಲೆಯನ್ನು ಇದಕ್ಕೆ ಹಾಕೋಣ. ಇನ್ನು ಸಕ್ಕರೆ ಹಾಕೋದಿಲ್ಲ, ನಾನಿಲ್ಲಿ 1 ತುಂಡು ಬೆಲ್ಲ ಹಾಕಿದ್ದೇನೆ. ಇನ್ನು ಚೆನ್ನಾಗಿ ಕುದಿಲಿ. ಕುದಿದು ನೋಡಿ, ಒಮ್ಮೆ ಮಿಕ್ಸ್ ಮಾಡಿ ಕೊಡಿ. ಚೆನ್ನಾಗಿ ಆ ಎಲೆಯ ಬಣ್ಣ ಎಲ್ಲ ಚೇಂಜ್ ಆಗುತ್ತೆ. ಒಂದು 5-10 ನಿಮಿಷ ಚೆನ್ನಾಗಿ ಕುದಿದ್ರೆ ಬಹಳ ಒಳ್ಳೆಯದು. ಎಲೆಯ ಸತ್ವ ಎಲ್ಲ ಅದರಲ್ಲಿ ನೀರಿಗೆ ಬರುತ್ತೆ. ನೋಡಿ, ಈಗ ಕುದಿದಿದೆ, ಇನ್ನು ಆಫ್ ಮಾಡಿದ್ದೇನೆ. ಇನ್ನು ಸೋಸಿ ತೆಗೆಯೋಣ. ನೋಡಿ, ಗ್ಲಾಸಿಗೆ ಸರ್ವ್ ಮಾಡಿ ಕಾಣೋಣ. ನೋಡಿ, ನಮ್ಮ ಟೇಸ್ಟಿ ಆ್ಯಂಡ್ ಹೆಲ್ದಿಯಾದ ಪೇರಳೆ ಚಿಗುರಿನ ಟೀ ಇಲ್ಲಿ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹತ್ತಿರದಲ್ಲಿದ್ದ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹಾಗೆ ಆಲ್ ಆಪ್ಷನ್ ಕೂಡ ಅನೇಬಲ್ ಮಾಡಲಿಕ್ಕೆ ಮರಿಬೇಡಿ. ಹಾಗಿದ್ರೆ ಮಾತ್ರ ನಾನು ವಿಡಿಯೋ ಅಪ್ಲೋಡ್ ಮಾಡುವಾಗ ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬಹುಬೇಗನೆ ತಲುಪುತ್ತೆ, ಇಲ್ಲದಿದ್ದರೆ ವಿಡಿಯೋ ಮಿಸ್ ಆಗಿ ಹೋಗುತ್ತೆ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು.